शिष्य प्रशिष्य रूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारकम् शान्तेकपददं देवं सिद्धारूढमहं भजे सिद्धारूढमहं भजे। करुणरसदकोडिवरिवकटाक्षद ಪರತತ್ವ ಅರುಪುವ ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರುವು ಇರಲಿ ಅನ್ನ ಮಾನಸದಲ್ಲಿ ಪರಾತ್ಪರ ಪರಶಿವನ ದಿವ್ಯ ಅವತಾರಿ ಅನಂತ ಲೀಲಾಪುರುಷ ಕಲಿಯುಗದ ಕಾಮಧೇನು ನಿಗಮಾಗಮ ನಿಖಿಳ ಶಾಸ್ತ್ರ ಪಾರಾವಾರ ಪಾರಂಗತ ವೇದಾಂತ ಸಿದ್ಧಾಂತ ಸಮನ್ವಯ ಸೂತ್ರಿ ಜಗದೋದ್ಧಾರಕ ಜಗದ್ಗುರು ಸಕಲ ದೇವತಾ ಸ್ವರೂಪಿ ಸದ್ಗುರು ಸಿದ್ಧಾರೂಢ ಅಪ್ಪಂಗಳವರ ಪಾವನ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಪರಮ ಪೂಜ್ಯರು ಪ್ರಾತಸ್ಮರಣೀಯರು ಶಿವಾದ್ವೈತ ಭೂಷಣ ವೇದಾಂತ ವಾಗೀಶ ಗೀತೋತ್ತಮ ವೇದಾಂತಾಚಾರ್ಯ ಅನಂತ ಪಾವನ ಶ್ರೀಬಿರುದಾಂಕಿತ ಪೂಜ್ಯಪಾದ ಸದ್ಗುರು ಶಿವಕುಮಾರೇಶ್ವರ ಅಪ್ಪಂಗಳವರಡಿದ ವರಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅಕಾರಣ ಕರುಣಾಶಾಲಿ ದಯಾಸಿಂಧು ದೀನಬಂಧು ಗುರುದೇವ ಸದ್ಗುರು ಸಚ್ಚಿದಾನಂದ ಅಪ್ಪಂಗಳವರ ದಿವ್ಯ ಶ್ರೀಪಾದಗಳನ್ನು ಹೃತ್ಪದ್ಮದಲ್ಲಿ ಮನವಾರೆ ಧ್ಯಾನಿಸಿ ಆರೂಢ ಗುರು ಪರಂಪರೆಯ ಎಲ್ಲಾ ಪೂಜ್ಯ ಮಹಾತ್ಮರ ಶ್ರೀಪಾದಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ನಮನಗಳನ್ನಾಚರಿಸಿ ಅವರಿವರೆನ್ನದೆ ನಿಜವನರಿತು ನಿಜದಲ್ಲಿ ಬೆರೆತು ಲೋಕಪೂಜ್ಯರಾಗಿ ಜಗತ್ತನ್ನ ಬಾಳಿ ಬೆಳಗಿದ ಶರಣರು ಸಂತರು ಶಿವಯೋಗಿಗಳು ಜಗತ್ತಿನ ಎಲ್ಲಾ ದಾರ್ಶನಿಕ ಮಹಾಪುರುಷರ ಶ್ರೀಪಾದಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಮನಗಳನ್ನಾಚರಿಸಿ ಅವರೆಲ್ಲರ ಆಶೀರ್ವಾದವನ್ನು ಶಿರದಲ್ಲಿ ಧರಿಸಿ ಸದ್ಗುರು ಸ್ವರೂಪರೆಯಾದ ಪರಮಪೂಜ್ಯ ಮಾತಾಜಿಯವರ ಶ್ರೀಪಾದಕ್ಕೆ ನಮನಗಳನ್ನಾಚರಿಸಿ ಪೂಜ್ಯರು ಪಾವನ ಮೂರ್ತಿಗಳಾಗಿರುವ ಓಂ ನಮ ಶಿವಾಯ ಸ್ವಾಮಿಗಳವರಲ್ಲಿ ವಂದಿಸಿ ಮಂಗಲಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಪುಣ್ಯಾತ್ಮರೇ ಪಾವನಾತ್ಮರೇ ಧನ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು. ದಯಾಮಯನಾದ ಗುರುದೇವನ ದಿವ್ಯ ದಯೆಯಿಂದಲೂ ಪರಾತ್ಪರ ಪರಶಿವನ ಅಪಾರ ಕರುಣೆಯಿಂದಲೂ ನಮ್ಮೆಲ್ಲರ ಅನಂತ ಪುಣ್ಯ ಪರಿಪಾಕದಿಂದಲೂ ಪ್ರತಿ ವರ್ಷದಂತೆ ಈ ವರ್ಷವೂ ಸದ್ಗುರು ಸಿದ್ಧಾರೂಢ ಭಗವಂತನ ಅನುಪಮವಾದ ಅತ್ಯಂತ ರಸಾಲವು ಸುರಸವು ಸಮಸ್ತ ಪಾಪ ಸಂವಾರಿಣಿಯೂ ಅನಂತ ಪುಣ್ಯ ಫಲಪ್ರದಾಯಿನಿಯೂ ಆದ
ಕಥಾಮೃತವನ್ನು ಶ್ರವಣ ಮಾಡಿ ನಮ್ಮ ಆತ್ಮಕಲ್ಯಾಣವನ್ನು ಮಾಡಿಕೊಳ್ತಾದೀವಿ. 63 ಪುರಾತನರ ತ್ರಿವಿಧಿಯನ್ನು ಬರಿತಾ ಬರಿತಾ ಆರಂಭದೊಳಗೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಶರಣರಂ ಪಾರ್ವತೀಶನಿಗಿಂತ ಮಿಗಿಲೆಂದು ಪತಿಕರಿಸಿ ಪೊಗಳುತಿಹ ವಾಗಮವಾಗಿ ಶರಣ ತತಿಯನೇ ಹಾಡಿ ಹರಿಸುವೆನು ಅನ್ನುವ ಅನುಪಮವಾದ ಮಾತು. ಶರಣರಂ ಪಾರ್ವತೀಶನಿಗಿಂತ ಮಿಗಿಲೆಂದು, ಅಬ್ಬ ಎಂಥ ಮಾತರಿ! ಸಾಧು ಸಂತ ಮಹಾತ್ಮ ಮಹಾನುಭಾವರೇನಾದರಲ್ಲ ಇವರು, ನಿಜಗೊಂಡ್ರು ಮನಸ್ಸು ತುಂಬಿ ಮಾತು ಹೇಳಿದ್ರು. ಪಾರ್ವತಿಗೆ ಈಶನಾಗಿರ್ತಕ್ಕಂತಹ ಪರಮಾತ್ಮನಿಗಿಂತ ಮಿಗಿಲಾದರು ಅವರು. ಅದರ ಸಲುವಾಗಿ ನಾ ಏನು ಮಾಡ್ತೀನಿ ಅಂದ್ರೆ ಪರಮಾತ್ಮಗ ಬಾಜಿಗೆ ಸರಿಸ್ತೀನಿ, ಸಂತರ ಚರಿತ್ರ ಹಾಡ್ತೀನಿ ಅಂತಾರೆ ನಿಜಗುಣ ಶಿವಗಳು. ಹರಿ ಅನಂತ, ಹರಿ ಕಥಾ ಅನಂತ ಅನ್ನುವಂಗ ಅನುಪಮವಾದ ಸದ್ಗುರುನಾಥನ ಘನಮಹಿಮೆಯನ್ನ ಶ್ರವಣ ಮಾಡಿ ಅದರ ಪುಣ್ಯ ಪ್ರತಾಪದಿಂದ ಅಂತಃಕರಣವೆಲ್ಲ ಪಾವನ ಆಗಿ ಹೃದಯ ಹಸನ ಹಸನ, ಹೃದಯದ ಭಾರೆಲ್ಲ ಕಡಿಮಾಗಿ ಮನಸ್ಸೆಲ್ಲ ಪ್ರಶಾಂತಾಗಿ ಮನಸ್ಸು ಬ್ರಹ್ಮದೊಳಗೆ ತೇಲಾಡ್ತದೆ. ಅದರ ಸಲುವಾಗಿ ಪುರಂದರದಾಸರು ಬಹಳ ಚಂದ ಕಥಾಶ್ರವಣ ಮಾಡೋ ಶ್ರೀಹರಿ ಕಥಾಶ್ರವಣ ಮಾಡೋ, ಅಪ ಪರಮಾತ್ಮನ ಸದ್ಗುರುನಾಥನ ಚರಿತ್ರ ಶ್ರವಣ ಮಾಡು, ನಿನ್ನಿಂದ ಬೇರೆ ಯಾವ ಸಾಧನನು ಬರೋಬ್ಬರಿ ಆಗಂಗಿಲ್ಲ. ಯಾಕಾಗಂಗಿಲ್ಲ ಅಂದ್ರ ಮನಸ್ಸಿಗೆ ನಿಲ್ಲಿಸುವಂತ ಕೆಪಿಸಿಟಿ ನಿನ್ನೊಳಗೆ ಬಂದಿಲ್ಲ. ಬಹಳ ಚಂಚಲದ ಮನಸ್ಸು, ಯಾವಾಗ ಎಲ್ಲಿರ್ತದೋ ಗೊತ್ತಿಲ್ಲ, ಏನು ನೆನೆಸ್ತದೋ ಗೊತ್ತಿಲ್ಲ, ಎತ್ತ ತಿರುಗಾಡ್ತದೋ ಗೊತ್ತಿಲ್ಲ. ಹಿಡ್ಕೊಂಡು ತರದರ ನಮ್ಮ ಕೈಯಿಂದ ಆಗಂಗಿಲ್ಲ. ಮಾತು ಚಂದ ಹೇಳಿದ್ರು, ಮನಸ್ಸು ಹಿಡಿಯಲಕ ದಿನಸು ಏನು ಬೇಕೋ ಜಾನಿಸು ನೀ ತರಣಿ. ನಮ್ಮ ಸಿದ್ಧಪ್ರಭು ಮಹಾರಾಜರಂತಾರ ಅವರು, ಮೊದಲು ಮನಸ್ಸಿಗೆ ಹಿಡಿ, ಮನ ಕರಾರೆ ಪ್ರಸನ್ನ ಸರ್ವ ಸಿದ್ಧೀಚ ಕಾರಣ ಅಂತ ತುಕಾರಾಮರು ಹೇಳುವಾಗ, ಮನಸ್ಸು ನಿನ್ನ ಕೈಯಾಗಿತ್ತು ಅಂದ್ರ ಸಾಧನದ ಸಿದ್ಧಿ ಬರ್ತದ, ಭಗವಂತನ ವಲಿಮೆ ಆಗ್ತದ. ನೀ ಮಾಡ ಸಾಧನದಾಗ ಸಾಧನದ ಜೊತೆಗೆ ನಿನ್ನ ಮನಸ್ಸದ ಏನು? ಮಾಲಾತೋ ಕರ್ಮೆ ಭಿರೆ ಜೀವ ಭಿರೆ ಮುಖ ಮಾಹಿ ಮನತೋ ಚೌ ದಿಶಾ ಭಿರೆ ಏತೋ ಸುಮಿರಣ ನಾಹಿ. ಬಹಳ ಚಂದ ಅಂದ ಕಬೀರ. ಅರೆ ಕೈಯಾಗ ಮಾಲಾ ಇರ್ತದ, ಬಾಯಾಗ ಶಿವ ಶಿವ ಅಂತ ನಾಲಿಗೆನು ಅಂತದ. ಕೈ ಜೊತೆಗೂ ಮನಸ್ಸಿಲ್ಲ, ನಾಲಿಗೆ ಜೊತೆಗೂ ಮನಸ್ಸಿಲ್ಲ, ಏತೋ ಸುಮಿರಣ ನಾಹಿರಿ ಅಂದ ಕಬೀರ. ಸಾಧನದ ಜೊತೆಗೆ ಮನಸ್ಸಿತ್ತು ಅಂದ್ರೆ ಸಾಧನ ಸಿದ್ಧಿವರೆಗೂ ಇದು ಮುಟ್ಟಿಸ್ತದ. ಪೂಜೆ ಮಾಡ್ತಿರ್ಬೇಕು ನಾವು, ಜಪ ಮಾಡ್ತಿರ್ಬೇಕು ನಾವು, ಧ್ಯಾನ ಮಾಡ್ತಿರ್ಬೇಕು ನಾವು, ಏನೇನರೆ ನಾವು ಸಾಧನ ಮಾಡ್ತಿರ್ಬೇಕು. ಖರೆ ಮಾಡ್ಬೇಕಂತೆ ಕುಂತಿದೇವಿ, ನಮಗಲ್ಲಿ ಕೂಡ್ಸ್ಯಾದ, ಅದು ತಿರುಗಾಡ್ಲಕ್ಕೆ ಹೋಗ್ತದ. ಹೆಂಗ್ ಮಾಡ್ತೀರಿ? ಅದಕ್ಕ ದೇವ್ರಿಗರ ಸಂಬಂಧ ಆಗಿಲ್ಲ. ದೇವ್ರಿಗೆ ಸಂಬಂಧ ಆಗಿಲ್ಲ ಅಂದ್ರೆ ಮನುಷ್ಯ ಹೆಂಗ್ ಪವಿತ್ರ ಆಗ್ತದ? ಸಂಬಂಧ ಆದ್ರೆ ಪವಿತ್ರ ಆಗ್ಬೇಕಲ್ಲ. ಮನಸ್ಸಿಗೆ ಭಗವಂತನಿಗೆ ಸಂಬಂಧ ಆಯ್ತು. ಭಗವಂತ ಮಂಗಲ ಭವನ ಅಮಂಗಲ ಹಾರಿಯಾದನ, ಪವಿತ್ರ ಆದನು, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಅಂದಂಗ ಪರಮಾತ್ಮ ನಿರ್ಮಲ ಸ್ವರೂಪ ಆದನ, ಪವಿತ್ರಕ್ಕೂ ಪವಿತ್ರ ಆದನ, ಭಗವಂತನ ಸಂಬಂಧ ಆಯಿತು ಅಂದ್ರ ಪವಿತ್ರತೆ ಮನುಷ್ಯನಿಗೆ ಪ್ರಾಪ್ತ ಆಯ್ತದ. ಖರೆ ಮನಸ್ಸಿಗೆ ಭಗವಂತನಿಗೆ ಸಂಬಂಧ ಆಗ್ಬೇಕಲ್ಲ. ಸಂಬಂಧ ಆಗ್ಬೇಕಂದ್ರ ಮನಸ್ಸಿಗೆ ಒಯ್ದು ಪರಮಾತ್ಮನ ಜೊತೆಗೆ ನಾವು ಬೆರೆಸಬೇಕು. ಮೈ ಏವ ಮನ ಅಧಸ್ತ್ವ ಮೈಂ ಬುದ್ಧಿ ನಿವೇಶಯ ನಿವಸ್ಸಿ ಮೈ ಏವ ಅಥ ಊರ್ಧ್ವಂನ ಸಂಶಯ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳುವಾಗ, ಹೇ ಅರ್ಜುನ, ವಸ್ತು ಏನು ಕೊಡ್ತೀವೋ ನನಗ, ಹಾಲು ಮೊಸರಿನ ದರಿದ್ರತನಾದ ಏನ್ ನನಗ? ನೀ ಎಲ್ಲರ ಐಟ ನೀರು ಕೊಟ್ಟಿ, ಎಲ್ಲರ ಒಂದೆರಡು ದಳ ಪತ್ರಿ ಎರಿಸ್ದಿ, ಎಲ್ಲರ ಒಂದಿಷ್ಟು ಅಕ್ಷತ ಹಾಕದಿ, ಇವೆಲ್ಲ ಯಾರದು? ವಿಚಾರ ಮಾಡಿದೆ, ಶಾಸ್ತ್ರದ ಮಾತ್ಮರ ಮಾತು ಕೇಳಿದೆ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಅನ್ನುವಾಗ ಅಲ್ಲಮರ ಅದರ ಸಲುವಾಗಿನೇ ಅಂದ್ರು, ಲಿಂಗ ದೊಡವೆಯ ಲಿಂಗಕ್ಕೆ ಇತ್ತು ಫಲವ ಬೇಡುವ ಅನ್ಯಾಯಿಗಳನ್ನೇನೆಂಬೆನಯ್ಯ, ನಿಂದೇನದ ಹೇಳು. ಎಲ್ಲವೂ ಪರಮಾತ್ಮಂದದ, ಭೂಮಿ ಪರಮಾತ್ಮಂದದ, ನೀರು ಪರಮಾತ್ಮಂದದ, ಅಗ್ನಿ ಪರಮಾತ್ಮಂದದ, ವಾಯು ಪರಮಾತ್ಮಂದದ, ಆಕಾಶ ಪರಮಾತ್ಮಂದದ, ಗಿಡ ಮರ ಬಳ್ಳಿ ಲತೆಗಳು ಪರಮಾತ್ಮಂದ ಅದಾವ. ನೀ ಏನಾರ ಮಾಡಿದೆ ಅಂದ್ರ ಅವಂದು ತಗೊಂಡು ಅವನಿಗೆ ಮಾಡಿದಿ. ಪೂಜಾ ಮಾಡಿ ಒಬ್ಬ ಮಹಾತ್ಮಗೆ ನಾಚಿಕೆ ಬಂತು, ಅದರ ಸಲುವಾಗಂದ, ತೇರಾ ತುಜುಕೋ ಅರ್ಪಣ ಕ್ಯಾ ಲಾಗೆ ಮೇರಾ, ಓಂ ಜೈ ಜಗದೀಶ ಹರೇ. ಪರಮಾತ್ಮ ನೀನು ಪೂಜಾ ಮಾಡದ ಖರೆ, ನಂದು ಒಂದು ಸಾಮಾನಿಲ್ಲ, ಇವು ನಿಂದು ತಗೊಂಡೇ ನಿನಗ ಕೊಟ್ಟೇನಿ,
ತ್ವದೀಯ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೆ, ನಿಂದೇ ತಗೊಂಡು ನಿನಗೆ ಹಂಚದ ಪರಮಾತ್ಮ ನೀ ಉದಾರ ಇದ್ದಿ, ನೀ ಇಂಥ ಉದಾರ ಇದ್ದಿ ಪರಮಾತ್ಮ, ನಿನ್ನಂಥ ಉದಾರ ಯಾರೂ ಇಲ್ಲ, ಎಲ್ಲ ನಿಂದೆ ಅದ ಖರೆ, ನಿಂದ ನಿನಗೆ ಅರ್ಪಣ ಮಾಡಿದ್ರೆ ನೀ ಪ್ರಸನ್ನ ಐತಿ, ನಿಂದೆ ಅಂತ ದೊಡ್ಡ ಗುಣ ಅದ ಅಂತ ತಿಳ್ಕೊಂಡು ಮಹಾನುಭಾವರಾದವರು ಪರಮಾತ್ಮನ ವರ್ಣನೆ ಮಾಡಿದ್ದಾರೆ. ಅದರ ಸಲುವಾಗಿ ಇಲ್ಲಿ ಹೇಳುವ ಅಭಿಪ್ರಾಯ ಇಷ್ಟೇ, ಮನಸ್ಸಿಗೆ ಭಗವಂತನಿಗೆ ಸಂಬಂಧ ಆಯ್ತಂದ್ರ ಮನಸ್ಸು ಪವಿತ್ರ ಆಗ್ತದ. ಮನಸ್ಸೇ ನಮ್ಮ ಕೈಯಾಗಿ ಸಿಕ್ಕಿಲ್ಲ ಅಂದ್ಮೇಲೆ ಅದರ ಸಂಬಂಧ ಹೆಂಗ್ ಮಾಡೋರು ನಾವು ಪರಮಾತ್ಮನಿಗೆ? ಅದರ ಸಲುವಾಗಿ ಪ್ರಪಂಚದೊಳಗೊಂದು ಪ್ರಬಲ ಸಾಧನದ, ಏನು ಪ್ರಬಲ ಸಾಧನದ ಪ್ರಪಂಚದೊಳಗಂದ್ರೆ ಎಚ್ಚರದಿಂದ ಕೇಳ್ರಿ, ಕಥಾಶ್ರವಣ ಮಾಡುವಂತಹ ಸಮಯದೊಳಗ ಆ ಮನಸ್ಸಿಗೆ ಆಕರ್ಷಣ ಮಾಡುವಂತ ತಾಕತ್ತು ಕಥಾದೊಳಗಿರ್ತದ. ಅದು ತಿರುಗಾಡ್ತದಲ್ಲ, ಅದಕ್ಕೆ ಆಕರ್ಷಣ ಮಾಡ್ಬೇಕಲ್ಲ, ಅದಕ್ಕೆ ತನ್ನ ಕಡೆ ಎಳ್ಕೋಬೇಕಲ್ಲ. ಹ್ಯಾಂಗ ಲೋಹ ಚುಂಬಕದೊಳಗ ಕಬ್ಬಿಣಕ್ಕೆ ಆಕರ್ಷಣ ಮಾಡುವಂತ ತಾಕತ್ ಇರ್ತದಲ್ಲ, ಸಂತರ ಚರಿತ್ರ ಪರಮಾತ್ಮನ ಗುಣ ಕಥೆಗಳು, ಲೀಲಾ ಕಥೆಗಳು ಇವೇನದವಲ್ಲ, ಗುಣ ಕರ್ಮ ಲೀಲೆಗಳೇನದವಲ್ಲ, ಅದ್ರ ಲೋಹ ಚುಂಬಕ ಇದ್ದಂಗಿರ್ತದ, ಹರಿದಾಡುವ ನಮ್ಮ ಮನಸ್ಸಿಗೆ ಹಿಡಿದು ಕಟ್ತದ. ಬಹುಶಃ ತಾಸುಗಟ್ಟಲೆ ಕೂಡ್ಲತ್ತಿದ್ದೆವು, ಯಾರಿಗೆ ಗೊತ್ತಾಗ್ಲತ್ತದ ಒಂದು ತಾಸು ಆಯ್ತು ಈಗ ಅಂತ. ಅದರ ಸಲುವಾಗಿ ಶಬ್ದ ಹಗ್ಗದಕ್ಕಿಂತ ಪ್ರಬಲ ಇರ್ತದೆ. ಅದಕ್ಕೆ ನಮಗ್ ಬಂಧನ ಹೆಂಗಾಗ್ಯದ ಅಂದ್ರೆ ಶಾಸ್ತ್ರದೊಳಗೆ ಯೋಗ ಪ್ರತಿಪಾದನ ಸ್ಥಳದೊಳಗೆ ನಿಜಗೊಂಡ್ರು ಬರೆದ್ರು ವಚನ ಬಂಧವನು, ಹಗ್ಗದಿಂದ ನಮಗೆ ಯಾರು ಕಟ್ಟಿಲ್ಲ, ವಚನದಿಂದನೇ ಬಂಧನ ಆಗ್ಯದ. ಅದರ ಸಲುವಾಗಿ ಶಾಸ್ತ್ರ ಹೇಳ್ತು ಇದು ವಚನ ಬಂಧನ ಅದ, ಇದು ವಚನ ಬಂಧನ ಇದ್ದ ಸಲುವಾಗಿ ವಚನೋಪದೇಶವನ್ನಾಲಿಸಿದಾಗಳುವುದು ನರರಿಗೆ ಮುಕುತಿ. ವಚನದಿಂದ ಬಂಧನ ಆಗ್ಯದಂದ್ರೇನು, ಕೇಳಿ 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 ಬಂಧನ ಆಗ್ಯದ. ಹೆಸರಿಟ್ಟರಲ್ಲ ಅದು, ಅದು 12 ದಿವಸಿನ ಕೂಸಿಗೆ, 13 ದಿವಸಿನ ಕೂಸಿಗೆ, ಅದಕ್ಕೇನು ಹೆಸರಿದ್ದಿಲ್ಲ. ತೊಟ್ಲಾಗ ಎಲ್ಲರೂ ಕೂಡಿ ಹೆಸರಿಟ್ಟರು. ಹೆಸರಿಟ್ಟ ನಂತರ ಪ್ರತಿಯೊಬ್ಬರು ಅದೇ ಅನ್ನ ಚಾಲು ಮಾಡ್ತಾರ. ಏನ್ ಹೆಸರಿಟ್ಟರು, ಸಣವದೆ ಕರಕಿ, ಅವ್ವದೆ ಕರಕಿ, ಅಕ್ಕದೆ ಕರಕಿ, ಗಲ್ಲೆಗಿನವ್ರು ಅದೇ ಕರೆಯರು, ಮನಿ ಬಾಜದವ್ರು ಅದೇ ಕರೆಯರು, ಹಜಾರೋ ಸಾರಿ ಲಕ್ಷ ಸಾರಿ ಕರೆದು ಹೆಸರು ಇಲ್ಲದ ಅವನಿಗೆ 1000 ಮಂದಿ ಕೂಡಿ ಹೆಸರು ಗಟ್ಟಿ ಮಾಡಿದ್ರು, ಸಾಯತನನು ಅದೇ ಆಗಿ ಇರ್ತಾನ. ತಾನಲ್ಲದ ಹೆಸರು ತಾನಂತ ತಿಳ್ಕೊತಾನ, ತಾನಲ್ಲದ ದೇಹ ತಾನಂತ ತಿಳ್ಕೊತಾನ, ತಾನಲ್ಲದ ಇಂದ್ರಿಯ ತಾನಂತ ತಿಳ್ಕೊತಾನ, ಇಲ್ಲದಕ್ಕ ತಂದರ ಅಲ್ಲ, ಇಲ್ಲದಕ್ಕ ತಾ ಅಂದ ತಾ ಬಂಧನಕ್ಕೆ ಒಳಗಾಗ್ತಾನ. ಇದು ಬಹಳ ಮಜಿ ಅದ ಶಾಸ್ತ್ರದೊಳಗೆ. ಅದರ ಸಲುವಾಗಿ ಅಂದ್ರ ಅವರು ಸದ್ಗುರು ಒಬ್ಬ ಇಂಥವ್ ಜಗತ್ತಿನೊಳಗಾದಾನ, ಅವನ ಕೃಪಾ ಬಹಳ ದೊಡ್ದು, ಅವನ ಮಹಿಮಾ ಬಹಳ ದೊಡ್ದು. ಅವ ಏನ್ ಹೇಳ್ತಾನ ಅಂದ್ರ, ದೇಹ ಇಂದ್ರಿಯ ಅಂತ ನೀ ತಿಳ್ಕೊಬೇಡ, ನೀ ಏನಂತ ತಿಳ್ಕೊ ಅಂದ್ರ, ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಭಿನ್ನವಿಟ್ಟರಸದೇನುಂಟು ಜಗದಿ. ಬಹಳ ಸುಂದರವಾದ ಮಾತು. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನ ಸ್ಥಳ 28ನೇ ಪದ್ಯದೊಳಗೆ ಈ ಮಾತನ್ನ ಹೇಳ್ತಾ ಇದಾರ. ಸದ್ಗುರು ಎಂಥ ದಯಾಳು ಇರ್ತಾನ, ಸದ್ಗುರು ಎಂಥ ಕರುಣಾಳು ಇರ್ತಾನ, ಇಡೀ ಜಗತ್ತ ನಿನಗೆ ಶರೀರ ಇದ್ದೆ ಅಂತ ಹೇಳ್ಯಾದ, ಸದ್ಗುರು ಒಬ್ಬನೇ ನೀ ಪರಮಾತ್ಮ ಇದ್ದಿ ಅಂತ ಹೇಳ್ತಾನೆ. ಇದು ಬಹಳ ಆಶ್ಚರ್ಯ ಅದ. ಜಗತ್ತು ಒಂದು ಕಾಡಿ, ಸದ್ಗುರು ಒಂದು ಕಾಡಿ, ಜಗತ್ತಿನ ಮಾತು ಒಂದು ಕಡೆ, ಸಂತರ ಮಾತು ಒಂದು ಕಡೆ, ಶಾಸ್ತ್ರದ ನಿರ್ಣಯ ಒಂದು ಕಡೆ. ಜಗತ್ತೆಲ್ಲ ಹೇಳ್ತದೆ, ಎಲ್ಲರೂ ನಮ್ಗೆ ಒಂದೇ ಮಾತು ಹೇಳ್ತಾರ, ಕಲ್ಲಪ್ಪ ಕಲ್ಲಪ್ಪ ಕಲ್ಲಪ್ಪ, 1000 ಮಂದಿ ನಮ್ಗೆ ಅದೇ ಅಂತಾರ, ನಾವು ಅದೇ ಅಂತೇವಿ. ಸದ್ಗುರು ಒಬ್ಬನೇ ಅಂತ ನನಗೆ ಚೇತನ ಇದ್ದು, ನಾಮ ರೂಪ ನೀ ಅಲ್ಲ, ಈ ರೂಪನು ನೀನಲ್ಲ, ಇದು ಪಂಚಭೂತದ್ದದ, ಇದಕ್ಕಿಟ್ಟ ನಾಮನು ನೀನಲ್ಲ, ನಾಮ ರೂಪಕ್ಕೆ ಅತೀತವಾಗಿರ್ತಕ್ಕಂತಹ, ಇದಕ್ಕೆ ಆಧಾರ ಅಧಿಷ್ಠಾನವಾಗಿರ್ತಕ್ಕಂತ ಚೈತನ್ಯದ ಚೈತನ್ಯ ಅದ ಅಂತ ತಿಳ್ಕೊಂಡು ಚೈತನ್ಯದ ಮೇಲೆ ನಾಮ ರೂಪಗಳು ತೋರ್ಲತ್ತವ. ನೀ ನಾಮರೂಪ ಹೆಂಗೈತಿ? ಅದರ ಸಲುವಾಗಿ ಸದ್ಗುರು ಬಹಳ ಚಂದ ಹೇಳ್ದ, ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟರಸದೇನುಂಟು ಕಾಣಿಸಲು. ಬೇರೆ ಏನು ಹುಡುತ್ತೆಪ್ಪ ನೀನು, ನೀನು ನೀ ಪರಮಾತ್ಮ ಅಂತ ತಿಳ್ಕೋ. ಪರಮಾತ್ಮನಿಗೆ ಹುಡುಕು ಸಲುವ ಕಾಶಿ ರಾಮೇಶ್ವರ ಬದ್ರಿ ಕೇದಾರಕ್ಕೆ ಹೋಗ್ಬೇಡ, ಅಲ್ಲಿ ನಿನಗೆ ಪರಮಾತ್ಮ ಸಿಗಂಗಿಲ್ಲ. ಅನುಭಾವಿಗಳ ಮಾತು ಕೇಳಿನಿ, ದೇಶ ದೇಶ ತಿರುಗಿ ಕಾಯ ಹೋಯ್ತು ಸೊರಗಿ, ಕಾಣಲಿಲ್ಲ. ಹಂಪಿ ಯಾತ್ರಕ್ಕೆ ಹೋಗಿ ಕುಂತ ಉದಾಸ ಆಗಿ ಅಂತ ನಮ್ ಕರ್ಮಸಪ್ನವ್ರು ಹಾಡ್ತಾರ. ನೀ ಎಲ್ಲಿ ಹೋದ್ರು ನಿನಗ ಮುತ್ತಲು ಗಿಡಕ ಮೂರೇ ಎಲಿಯಾದವ, ಎಲ್ಲಿ ಯಾದೇವ್ರು ನಿನಗೆ ಭೇಟಿಯಾಗಿಲ್ಲ. ನೀ ಕಾಶಿ ರಾಮೇಶ್ವರ ಬದ್ರಿ ಕೇದಾರಕ್ಕೆ ಎಲ್ಲಾ ಕಡೆ ತಿರುಗಿರ್ಬೇಕರೆ, ನೀ ದೇವರಾಗಿ ಬಂದಿಲ್ಲ. ದೇವ ಪಾಹ್ಯಾಲ ಗೇಲೋ ದೇವ ಹೋನಿ ಠೇಲೋ, ಶಾಸ್ತ್ರ ಹೇಳ್ತಾರ, ದೇವ್ರಿಗೆ ನೋಡಿದ ದೇವ್ರೇ ಆಯ್ತಾನಂತ. ಮತ್ ನೀ ಕಾಶಿ ರಾಮೇಶ್ವರಕ್ಕೆ ಎಷ್ಟು ಸಾರಿ ಹೋಗಿದಿ?
ಬಹಳ ಮಂದಿ ಹೇಳ್ತಾರ, ನಾವು 12 ಸಾರಿ ಓದೇವ್ರಿ, ನಾವು ವರ್ಷಕ್ಕೆ ಶಿವರಾತ್ರಿ ಶ್ರೀಶೈಲದಾಗೆ ಇರ್ತೇವ್ರಿ, ನಾವು ವರ್ಷಕ್ಕೆ ಕಾಶಿ ಯಾತ್ರಾ ಮಾಡ್ತೇವ್ರಿ, ನಮ್ದು 12 ಜ್ಯೋತಿರ್ಲಿಂಗ ಮುಗಿದು ನೋಡ್ರಿ, ನಮ್ದು ರಾಮೇಶ್ವರ ಮುಗಿತು ನೋಡ್ರಿ, ನಮ್ದು ಬದ್ರಿ ಮುಗಿತು ನೋಡ್ರಿ, ನಮ್ದು ಕೇದಾರ್ ಮುಗಿತು ನೋಡ್ರಿ, ಅಖಂಡ ಭಾರತದ ಭ್ರಮಣ ಮಾಡಿದೆವು ನೋಡ್ರಿ, ಮಾನಸ ಸರೋವರಕ್ಕೆ ಹೋದೆವು ನೋಡ್ರಿ, ಹಿಮಾಲಯಕ್ಕೆ ಹೋದೆವು ನೋಡ್ರಿ. ದೇವರಿಗೆ ಸಾಯತನ ತಿರುಗಿದೆ. ಖರೆ ಶಾಸ್ತ್ರ ಏನ್ ಹೇಳ್ತದ, ದೇವ್ರಿಗೆ ನೋಡಿ ನಾವು ದೇವರಾಗತಾನ ಅಂತ ಹೇಳ್ತದ. ನೀ ಆಗಿದೇನು ತಿರುಗಾದರ ತಪ್ಪಿಲ್ಲ, ನೀ ದೇವರ ಆಗಿಲ್ಲ. ಏನ್ ಮಾಡ್ತಿ ತಿರುಗಾದರ ತಪ್ಪಿಲ್ಲ. ಕಾಶಿ, ರಾಮೇಶ್ವರ, ಬದ್ರಿ, ಕೇದಾರ್, ಮಥುರಾ, ದ್ವಾರಕಾ ಎಲ್ಲಾ ಕಡೆ ತಿರುಗಿದೆ. ಅದಕ್ಕೆ ಒಬ್ಬ ಭಾರಿ ಚಂದನ್ನವ, ಮಥುರಾ ಕಾಶಿ ದ್ವಾರಿಕಾ ಹರಿದ್ವಾರ ಜಗನ್ನಾಥ ಸಂತ ಸಮಾಗಮ ಹರಿ ಕಥಾಭಿನ ಕಚುನೈ ಆವೆ ಹಾತನ್ನವ. ನೀ ಎತ್ತರ ತಿರುವು, ಕಾಶಿಗೆ ಹೋಗಿರ್ಬೇಕು, ರಾಮೇಶ್ವರಕ್ಕೆ ಹೋಗಿರ್ಬೇಕು, ಬದ್ರಿಗೆ ಹೋಗಿರ್ಬೇಕು, ಕೇದಾರಕ್ಕೆ ಹೋಗಿರ್ಬೇಕು, ಸಾಯತನ ತಿರುಗಿರೋ. ಖರೆ ಶಾಸ್ತ್ರದ ನಿರಳಿತ ಸಿದ್ಧಾಂತ ಏನದ, ಯಾವ ದೇವರಿಗೆ ನೋಡ್ತಾನ, ಬ್ರಹ್ಮ ವಿತ್ತ ಬ್ರಹ್ಮ ಇವ ಭವತಿ. ಶಾಸ್ತ್ರದ ಬ್ರಹ್ಮವನ್ನ ನೋಡಿದಾಮ ಬ್ರಹ್ಮವೇ ಆಗ್ತಾನ, ದೇವ್ರಿಗೆ ನೋಡಿದಾಮ ದೇವ್ರೇ ಆಗ್ತಾನ. ಮರಾಠಿ ಸಂತರಂದ್ರು ದೇವ ಪಾಹ್ಯಾಲಾಗೇನೋ ದೇವ ಹೋವುನಿ ಠೇಲೋ, ದೇವ್ರಿಗೆ ನೋಡಿ ನಾ ದೇವ್ರೇ ಆದ. ಬಹಳ ಚಂದ ಕವಿರೊಂದೊಂದು ಮಾತದ, ಲಲ್ಲಾದೇಕನ ಮೈ ಮೈ ಗಯೋ ಜಿತ್ ದೇ ಕೂತಿತ್ತ ಲಾಲ್. ಬಹಳ ಚಂದ ಹೇಳ್ದಮ್ಮ, ಲಲ್ಲಾದೇಕನ ಮೈ ಗಯೋ ಅಥವಾ ಲೀಲಾದೇಕನ ಮೈ ಗಯೋ, ಲೀಲಾದೇಕನ ಮೈ ಗಯೋ ಜಿತ್ ದೇತು ಜಿತ್ ದೇಕು ತಿತ್ತ ಲಾಲ್. ಬಹಳ ಚಂದ, ಬಹಳ ಚಂದ ಹೇಳ್ತಾ ಇರ್ತಾ ಮುಂದ ಮುಂದೊಂದು ಮಾತು ಬರೀತಾನ, ಮೈವಿ ಹೋಗಯ್ಯ ಲಾಲ್, ನಾನು ಅವನೇ ಆಗ್ಬಿಟ್ಟ. ಯಾರಿಗೆ ನೋಡ್ಲಾಕ್ ಹೋಗಿದಾನೋ ಅವನಿಗೆ ನೋಡಿ ನಾನು ಅವನೇ ಆದ. ಪರಮಾತ್ಮನಿಗೆ ನೋಡಿದವ ಪರಮಾತ್ಮನೇ ಆಗ್ತಾನ. ಇದು ನಾ ಕಲ್ಪನಾ ಮಾಡಿ ಹೇಳು ಮಾತಲ್ಲ, ಶಾಸ್ತ್ರದ ನಿರ್ದಿಷ್ಟ ಸಿದ್ಧಾಂತದ ಬ್ರಹ್ಮ ವಿತ್ತ ಬ್ರಹ್ಮ ಇವ ಭವತಿ. ಬ್ರಹ್ಮನನ್ನ ನೋಡಿದವ ಬ್ರಹ್ಮ ರೂಪನೇ ಆಗ್ತಾನ ಅಂತ ಶಾಸ್ತ್ರ ಹೇಳ್ತದ. ಎಲ್ಲಾ ಕಡೆ ತಿರುಗಿ ಬಂದೆವು, ನಾವು ದೇವರಾದೇವೇನು, ದೇವರಾದೇವೇನು, ದೇವರಾಗಿಲ್ಲ, ತಿರುಗಾದ್ರ ತಪ್ಪಿಲ್ಲ, ದೇವರಾಗಿಲ್ಲ. ನಾವು ಮೂರ್ತಿ ನೋಡಿ ಬಂದಿದ್ದೇವು, ಪ್ರತಿಮಾ ನೋಡಿ ಬಂದಿದ್ದೇವು, ದೇವ್ರಿಗೆ ನೋಡಿಲ್ಲ. ಪ್ರತಿಮಾ ನೋಡಿದೆವು, ಮೂರ್ತಿ ನೋಡಿದೆವು, ಏಟು ಚಂದದ ಅಂದಿದ್ದೇವಿ, ಪೀತಾಂಬರ ಏಟು ಚಂದದ, ಕೃಷ್ಣನ ಮೂರ್ತಿ ಅದು ನೋಡಿದೆವು ಅಂದ್ರೆ ಬಹಳ ಮಂದಿ ಅಂತಾರ, ನಾವು ತಿರುಪತಿಗೆ ಹಮೇಶ ಹೋಗ್ತೇವ್ರಿ ಅಂತ. ಗುಡಿಯಾಗ ಹೋದವ್ ದೇವ್ರಿಗೆ ನೋಡೇನೇನು, ದೇವ್ರಿಗೆ ನೋಡಿಲ್ಲ. ಪೀತಾಂಬರ ಎಂತದ, ತೆಲಿ ಮೇಲೆ ಹಾಕಿರ್ತಕ್ಕಂಥ ಕಿರೀಟ ಎಂತದ್ದದ, ಇದರ ರತ್ನ ಎಷ್ಟದವ, ಇದ್ರಾಗ ಹೀರಾ ಎಷ್ಟದವ, ಎಷ್ಟು ಕಿಲೋದಿರ್ಬೇಕಿತ್ತು, ಎಷ್ಟು ಕೋಟಿ ರೂಪಾಯಿದಿದ್ದಿರ್ಬೇಕಿದು, ಏಟ ಬಂಗಾರ ಬಿಡದಾರ ಇದಕ್ಕ. ಇದೇ ನೋಡಿ ಬರ್ತೇವೆ ವಿನಃ ಭಗವಂತನಿಗೆ ನಾವು ನೋಡಿಲ್ಲ, ಭಗವಂತ ನಮಗೆ ಕಾಣಿಸಿಲ್ಲ. ನೋಡಿದೆವು ಅಂದ್ರು ಪ್ರತಿಮಾ ನೋಡಿದೆವು, ಪ್ರತಿಮಾಕ ಆಧಾರಿದ್ದ ಪರಮಾತ್ಮನ ನೋಡಿಲ್ಲ. ಪರಮಾತ್ಮನ ನೋಡಿದ್ರೆ ನಾವು ವಾಪಸ್ ಬರೋ ಟೈಮಿಗೆ ಪರಮಾತ್ಮನೇ ಆಗಿ ಮನೆಗೆ ಬರ್ತಿದ್ದೆವು. ಮನುಷ್ಯರಾಗಿ ಹೋದವರು ಹೊಳ್ಳಿ ಬರೋ ಸಮಯದೊಳಗೆ ಮನುಷ್ಯರಾಗಿ ಬರ್ತಿಲ್ಲ, ದೇವರಾಗಿ ವಾಪಸ್ ಬರ್ತಿದ್ದೇವಿ. ಅದರ ಸಲುವಾಗಿ ಅವ್ರು ಹೇಳಿದ್ರು, ನೀ ಎಲ್ಲ ಕಡೆ ತಿರುಗಿರ್ಬೇಕರೆ ನೀ ದೇವರಾಗಿ ಬಂದಿಲ್ಲ, ನೀ ಪ್ರತಿಮಾ ನೋಡೇ ಬಂದಿ, ನೀ ದೇವರಿಗೆ ನೋಡಿ ಬಂದಿಲ್ಲ. ಅದ್ರ ಸನ್ಮ ಬಹಳ ಚಂದ ಹೇಳಿದ್ರು, ಸದ್ಗುರು ನಿನಗೆ ದೇವರಿಗೆ ತೋರಿಸ್ತಾನ, ಸದ್ಗುರು ನಿನಗೆ ದೇವರಿಗೆ ತೋರಿಸ್ತಾನ. ಖರೆ ದೇವ್ರು ಏನದ ಅನ್ನದ ಅಮ್ಮ ಹೇಳ್ತಾನ. ಬಹಳ ಚಂದ ಮರಾಠಿ ಸಂತರಂದ್ರು, ವಿಸುರನಿಗೇಲ ಖರೆ ದೇವ ತುಕಾರಾಮರು ಅಂತಾರ, ಭಾರಿ ಮಜಾ ಅದ. ಸತ್ಯವಾದ ದೇವ್ರಿಗೆ ಮರತೆ ಹೋದ, ಅದು ನನ್ನ ಕೈಗೆ ಹತ್ತಲ್ ಹೋಯ್ತು. ಸತ್ಯವಾದ ದೇವ್ರಿಗೆ ಮರೆತು ಕಂಡಿದಕ್ಕೆ ಕಲ್ಪನೆ ಮಾಡಿ ದೇವ್ರ ಅನ್ಕೋತ ಹೋದ. ಎಟ್ ಮಜಾ ಅದರಿ, ಸತ್ಯವಾದ ದೇವ್ರಿಗೆ ಮರತ ಕಂಡಿದಕ್ಕೆ ದೇವ್ರ ಅನ್ಕೋತ ಹೋದ. ಏನ್ ಮಾಡ್ತೀರಿ, ಅದು ಮರ್ತ ದೇವ್ರ ಸಿಕ್ಕಿಲ್ಲ, ಸಿಕ್ಕಿದಕ್ಕೆ ದೇವ್ರ ಅನ್ಕೋತ ನಡೆದ. ಅದರ ಸಲುವಾಗಿ ಅವ್ರಂತಾರ, ಸದ್ಗುರುಗಳು ಏನ್ ತೋರಿಸ್ತಾರ ನಮ್ಗ, ಸದ್ಗುರುಗಳು ಏನ್ ಕೃಪಾ ಮಾಡ್ತಾರ ನಮ್ಗ, ಸದ್ಗುರು ಸನ್ನಿಧಿಗೆ ಹೋದ್ರೆ ಏನಂತಾರ ಅಂದ್ರ, ದೇವ್ರ ಸಲೇಕ ತಿರುಗಾಡ ಜರುತ್ತಿಲ್ಲ, ವಿಚಾರ ಮಾಡ ಜರುತ್ತದ, ತಿರುಗಾ ಜರುತ್ತಿಲ್ಲ, ತಿರುಗಿದ್ರೆ ಸಿಗದ್ ಬ್ಯಾರೆ. ಅದಕ್ಕೆ ಅಡವಿಯೊಳಗ ಅರಸುವಡೆ ಸಿಡಿಗಂಟಿ ತಾನಲ್ಲ, ಮಡುವಿನೊಳಗ ಹುಡುಕುವಡೆ ಮತ್ಸ್ಯ ಮಂಡೂಕನಲ್ಲ, ತನುವ ದಂಡಿಸುವಡೆ ಕೊಡುವ ಸಾಲಿಗನಲ್ಲ, ಅಷ್ಟ ತನುವಿನೊಳಗೆ ಹುದುಗಿರ್ಪಲಿಂಗವ ನಿಲುಕಿ ನೋಡೆಂದ ನಮ್ಮ ಅಂಬಿಗರ ಚೌಡಯ್ಯ ಅಂತ ಅಂಬಿಗರ ಚೌಡಯ್ಯನವ್ರಿಗೆ ಈ ಮಾತು ಬರೀತಾರ. ದೇವ್ರಿಗೆ ಹುಡುಕದಲ್ಲ, ವನಸ್ಪತಿ ಹುಡುಕಿನ. ಏನಾರೆ ರೋಗ ಬಂದದ, ಡಾಕ್ಟರ್ ಏನೋ ಹೇಳಿದ್ರು ಇಂಥದೊಂದು ವನಸ್ಪತಿ ತಗೊಂಡ್ ಬರೀ ನಿಮ್ಗೆ ಔಷಧ ಮಾಡ್ಕೊಡ್ತೀನಂತ. ಔಷಧ ಬೇಕಾದವರು ಅದು ಘಟ್ಟೊಂಗಟ್ಟಿ ಘಟದಾಗರ ತಿರುಗ್ರಿ, ಹೊನಕೇರಿ ಘಟದಾಗರ ತಿರುಗ್ರಿ, ಎಲ್ಲರ ಹೋಗಿ ತಿರುಗ್ರಿ, ತಪ್ಪಲ ಸಲೇಕ ಅಡಿಯಾಗಿ ತಿರುಗಿದ್ರೆ ಬರ್ತದ. ದೇವ್ರ ಸಲೇಕ ಅಡಿ ಬಿದ್ದರೆ ಜರುತ್ತಲ್ಲ, ತಿರುಗದ್ರ ದೇವ್ರು ಸಿಗಮಲ್ಲ, ವಿಚಾರ ಮಾಡಿದ್ರೆ ದೇವ್ರು ಸಿಗ್ತಾನ. ಅದಕ್ಕೆ ಅಂದ್ರ ಅವ್ರು ವಿಚಾರ ವಾಚೂನಿ ನ ಬಾವಿಜೆ ಸಮಾಧಾನ.
ವಿಚಾರ ಮಾಡಿದ್ರೆ ದೇವ್ರು ಸಿಗ್ತಾನ, ವಿಚಾರ ಮಾಡ್ಲಾರ್ದವ್ನಿಗೆ ದೇವ್ರು ಸಿಗಂಗಿಲ್ಲ. ನಾವು ಏನ್ ಮಾಡಿದ್ರೆ ದೇವ್ರು ಸಿಗ್ತಾನ ಅನ್ನೋದೇ ನಮಗ್ ಗೊತ್ತಿಲ್ಲ. ವಿಚಾರ ಮಾಡೋದು ಬಿಟ್ಟೇವಿ, ಕಂಡಾಬಟ್ಟಿ ತಿರುಗಲಕ್ ಚಾಲು ಮಾಡಿದೆವು. ಕಂಡಂಗ ಟೂರಿಸಂ ಬಸ್ ಮಾಡ್ಕೊಳ್ಳೋದು, ತಿರುಗಿದ್ದೆ ತಿರುಗದು, ಘಾಣದ ಎತ್ತರ ತಿರುಗಿನಂಗ ಸಾಯತನ ತಿರುಗಿದ್ರು, ಪ್ರತಿಮಾನೆ ನೋಡಿದೇವಿ. ಪರಮಾತ್ಮ ಹಾಗೇ ಇಲ್ಲ, ನಾವು ಹಾಗೇ ಇಲ್ಲ, ಜನ್ಮ ಹಾಳಾಗೋಯ್ತು, ದೇವ್ರಾಗ್ಲಕ್ ನಮಗ್ ಬರಲ್ ಹೋಯ್ತು. ಆಮೇಲೆ ಸರ್ವ ಬಹಳ ಚಂದ ಹೇಳಿದ್ರು, ಯಾವನೋ ವಿವೇಕಿಯಾದ ಮನುಷ್ಯ ಆತ್ಮ ಪರಮಾತ್ಮನ ಪ್ರಾಪ್ತಿಗಾಗಿ ಅವ ತಿರುಗಾದು ಬಿಡ್ತಾನ, ಸದ್ಗುರುವಿಗೆ ಆಶ್ರಯ ಮಾಡ್ತಾನ. ಏ ಸದ್ಗುರುನಾಥ, ಗುರುದೇವ ನಾನಾರು ನನ್ನ ನಿಜವೇನು, ಪರಿಭವ ದುಃಖವಿದು ಬಂತೆ ಕೆನಗಿನ್ನು, ಪರಿಹಾರ ಒಹುದಕ್ಕೂ ಪಾಯ ಮಿಹುದೇನು, ಬೇಡಿ ಕರುಣಾದಿಂ ಪರಶರ ಗಡ್ಡಿ ಬೇಡುವೆನು ಅಂತ ಪೀತಾಂಬರಯ್ಯನವರು ಸಿದ್ಧಾರೂಢರ ಜೋಗಳ ಪದದೊಳಗ ಅನುಪಮವಾದ ಮಾತನ್ನ ಪ್ರಯೋಗ ಮಾಡಿ, ಗುರುದೇವ ನಾನಾರು ನನ್ನ ನಿಜವೇನು, ನಾ ಯಾರಿರಬೇಕು, ವಾಸ್ತವಿಕವಾಗಿ ನಾ ಏನಿದ್ದ, ವಾಸ್ತವಿಕ ನನ್ನ ಸ್ವರೂಪ ಏನು, ಯಥಾರ್ಥ ನನ್ನ ಸ್ವರೂಪ ಏನು, ಖರೇ ಖರೇ ನಾ ಏನಿದ್ದ, ಖರೇ ಮಾತು ಹೇಳ ನನಗ್, ನಾ ಏನಿದ್ದ. ಮಂದಿ ಅನ್ನ ಮಾತು ಬೇಡ, ಮಂದಿ ಕಂಡಾಬಟ್ಟಿ ಮಂದಿ ಮಾತು ಕೇಳಿನ ನನ್ನ ಬುದ್ಧಿ ಭ್ರಮಿಷ್ಠ ಆಗ್ಯದ. ಕೆಲವು ಜನ ಶರೀರಕ್ಕೆ ಆತ್ಮ ಅಂತಾರ, ಕೆಲವು ಜನ ಇಂದ್ರಿಯಕ್ಕೆ ಆತ್ಮ ಅಂತಾರ, ಕೆಲವು ಜನ ಮನಸ್ಸಿಗೆ ಆತ್ಮ ಅಂತಾರ, ಕೆಲವು ಜನ ಬುದ್ಧಿಗೆ ಮಾತು ಆತ್ಮ ಅಂತಾರ. ಸಾವಿರ ಸಾವಿರ ಮಾತು ಕೇಳಿ ನನ್ನ ಬುದ್ಧಿ ಭ್ರಷ್ಟ ಆಗ್ಯದ. ಅದರ ಸಲುವಾಗಿ ನನಗೇನು ಮಾಡ್ರಿ ಅಂದ್ರೆ, ಬೇಡಿ ಕರುಣ ದಿಂಪರ ಶರ ಗೊಡ್ಡಿ ಬೇಡುವೆನು, ನಿನ್ನ ಪಾದಕ್ಕೆ ಶರಣಾಗತ ಆಗಿನಿ, ಯಥಾರ್ಥವಾದ ದೇವನನ್ನ ನನಗೆ ತೋರಿಸು ಅಂದಾಗ ಸದ್ಗುರುಗಳು ನಕ್ಕಿ ಮಾತಂತಾರ, ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಭಿನ್ನವಿಟ್ಟರಸದೇನು ಕಾಣಿಸದು. ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಇದ್ದಾರೆ. ಭಿನ್ನವಿಟ್ಟರಸದೇನುಂಟು ಕಾಣಿಸಲು, ನೀನೇ ಪರಮಾತ್ಮ ಇದ್ದಿ, ಪರಮಾತ್ಮ ಹುಡುಕ್ಬೇಕಲ್ಲದಿರಿ. ಇದು ನನಗೆ ಆಶ್ಚರ್ಯ ಅನಿಸ್ತ. ಸ್ವತಃ ನೀನೇ ದೇವರಿದ್ದಿ, ಸ್ವತಃ ದೇವ್ರ ನೀ ಇದ್ದ ದೇವ್ರಿಗೆ ಹುಡುಕ್ಬೇಕಂತ. ಇದು ಹಣೆಬರೆ ಹೆಂಗಾಗ್ಯದ ಅಂದ್ರೆ, ಅಲ್ಲಮ್ಮ ಪ್ರಭುದೇವರು ಒಂದು ಮಾತು ಬರೀತಾರ, ನೀರು ನೀರಡಿಸಿತ್ತು. ಎಂತ ಮಾತ್ರಿ, ಇದು ಮಾತು ಕೇಳಿರಿ, ಬಹಳ ಮಜಾ ಅದ. ಅಲ್ಲಮ್ಮ ಪ್ರಭುದೇವ್ರದ ಒಂದು ವಚನ ಅದ, ಅವರಂತಾರ, ನೀರು ನೀರಡಿಸಿತ್ತು, ನೀರಿಗೆ ನೀರಡಿಕೆ ಆಗ್ಯದ ಅಂತ. ಹಾಂಗ ಸ್ವತಃ ದೇವ್ರಿದ್ದು ದೇವ್ರಿಗೆ ಹುಡುಕ್ಲಕ್ ಚಾಲು ಮಾಡ್ಯ ನೀವು. ಹಣ ಏನು ಸ್ವತಃ ದೇವ್ರದನ, ಅದರ ಸಲುವಾಗಿ ಸ್ಪಷ್ಟವಾದ ಮಾತು ಹೇಳಿದ್ರು, ತನ್ನನೇ ಪರವೆಂದು ತಿಳಿ, ಪರಮಾತ್ಮನೇ ನಾನು ಅಂತ ತಿಳ್ಕೋಬೇಕೇ ವಿನಃ ಪರಮಾತ್ಮ ನೀ ಇದ್ದ ಪರಮಾತ್ಮ ಅಂತ ತಿಳ್ಕೊಂಡು ಬೇಡಿ ಪಾರಾಯ್ತು. ಸ್ವತಃ ಪರಮಾತ್ಮ ಇದ್ದಿ, ಶರೀರನ ಅಂತ ತಿಳ್ಕೊಂಡು ಕುಂತಿದ್ದಿ. ಗಡಬಡಿಯಿಂದಾಗ ಇರಾದು ಒಂದು, ತಿಳ್ಕೊಂಬದೊಂದು, ಇದ್ದೇನು ಪರಮಾತ್ಮ, ತಿಳ್ಕೊಂಡೇನು ಶರೀರನ. ಅದರ ಸಲುವಾಗ ಅವರಂದರು, ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟ ಅರಸಲೇನುಂಟು ಕಾಣಿಸಲು. ಬಹಳ ಚಂದ ಮುಂದೊಂದು ಮಾತು ಬರೀತಾರ, ಶ್ರುತಿ ಗುರುಗಳ ಬೋಧೆಯದು, ಶ್ರುತಿ ಗುರುಗಳ ಬೋಧೆಯದು ತತ್ವಮಸಿ ಎಂದು ನುತಿಸಲು, ಆನಾರೆಂದು ಬೆಸಗೊಂಡ ಬಗೆಗೆ ಗತಿ ಯಾವುದಿನ್ನು, ತನ್ನುಳುಮೆ ತನ್ನೊಳಗಲ್ಲದೆ ಇತರಂಗಳಲ್ಲಿ ಭೇದಿಸಲುಂಟೆ ಬರಿದೆ. ಅಪ್ಪ, ಅದ್ಭುತವಾದ ಮಾತಿದು. ಈ ಮಾತು ಎಲ್ಲಿ ಸಿಗಬೇಕ್ರಿ ಕೇಳಕ, ಏನಲ್ಲ ಅಂತ ಅದರ ನಿಜಗುಣ ಶಿವಗಳು. ಒಬ್ಬನೊಬ್ಬ ಶಿಷ್ಯ ಸದ್ಗುರುನಾಥನ ಸಮೀಪ ಹೋಗಿ, ಗುರುದೇವ ನಾನಾರು ಅಂತ ಪ್ರಶ್ನೆ ಮಾಡ್ದ. ಬಹಳ ಮಂದಿ ಎದಕ್ಕೋ ಆತ್ಮ ಅಂತಾರ, ನಾ ಯಾರು ಅಂತ ಪ್ರಶ್ನೆ ಮಾಡ್ದ. ಪ್ರಶ್ನೆ ಮಾಡಿದ ಗುರುಗಳು ಏನ್ ಮಾಡಿದ್ರು ಅಂದ್ರ, ಶ್ರುತಿಯ ಪ್ರಮಾಣವನ್ನ ಕೊಟ್ಟು, ಪರಮಾತ್ಮ ನೀನೇ ಇದ್ದಿ ಅಂದ್ರೆ ನನ್ನ ಮಾತಿನಾಗ ಇವನಿಗೆ ಸಂಶಯ ಬಂದದ್ದು ನನ್ನ ಮಾತು ಡೈರೆಕ್ಟ್ ಹೇಳೋದು ಬೇಡ ಅಂತ ತಿಳ್ಕೊಂಡು, ಶ್ರುತಿಯ ತಾತ್ಪರ್ಯ ಸಾಮವೇದದ ಛಾಂದೋಗ್ಯ ಉಪನಿಷತ್ತಿನ ತತ್ವಮಶಿ ಎನ್ನುವ ಮಹಾವಾಕ್ಯವನ್ನ ಪ್ರಯೋಗ ಮಾಡಿ, ನಾ ಹೇಳಲಪ್ಪ ಸಾಮವೇದದ ಛಾಂದೋಗ್ಯ ಉಪನಿಷತ್ತಿನೊಳಗ ತತ್ವಮಶಿ ಎನ್ನುವ ಮಹಾವಾಕ್ಯ ಅದ, ಅದು ನೀ ಪರಮಾತ್ಮ ಇದ್ದೆ ಅಂತ ಹೇಳ್ತಾರ. ನೋಡು ಹೆಂಗ್ ಮಾಡಬೇಕು ನೀನು, ನಾ ಯಾರು ಅಂತ ನೀ ಬಂದಿದ್ದಿ, ನಾನಾರ ನಿನ ಪರಮಾತ್ಮ ಇದ್ದಿ ಅಂತ ನಾ ಹೇಳ್ತೀನಿ, ನಾನು ನೀನು ಒಂದೇ ಇದ್ದೇವ ಸ್ವರೂಪತ ಅಂತ ಹೇಳತೀನಿ. ನಾ ನಿನಗ ಆ ಮಾತು ತಿಳಿಯಲು ಹೋದ್ರ, ನನ್ನ ಮಾತಿನ ಮೇಲೆ ನಿನಗೆ ಭರೋಸಾ ಬರಲ್ ಹೋದ್ರ, ಏನೋ ಕೇಳಕ್ ಬಂದ್ರ ಮತ್ತೇನಾರ ಹೇಳ್ಬೇಕಿಲ್ಲ, ದೇವ್ರಿಗೆ ತೋರ್ಸ್ರಂದ್ರೆ ನೀನೇ ದೇವ್ರಿದ್ದನ್ನ ಚಾಲು ಮಾಡ್ಯಾರ, ಇದೇನ್ ತಲೆ ಕೆಟ್ಟದಾನೆ ಬೇಕ, ಏನ್ ಸ್ಕ್ರೂ ಡೂಲಾಗಿ ಢೀಲಾಗ್ಯಾವ ಇವ್ರು, ಏನಂತ ತಿಳ್ಕೊನಿ ನಾನು, ನಾ ಹೆಂಗ ದೇವ್ರಾಗ್ತೀನಿ, ನಾ ಪಾಪಿ ಇದ್ದನ ಅಂತವಿದ್ದ ಇಂತವಿದ್ದನ್ನ ಚಾಲು ಮಾಡ್ದನಂತ. ಬಹಳ ಮಜೆ ಅದ ಅದು ಮಾತು. ಅದರ ಸಲುವಾಗಿ ಅವರಂದರು, ನನ್ನ ಮಾತಿನ ಮೇಲೆ ನಿನಗೆ ಸಂಶಯ ಬಂದರ, ಅದು ವೇದ ಮಾತ ಅದ, ವೇದ ಭಗವತಿ ಅದ, ಅದು ಎಂದೂ ಸುಳ್ಳಾಡಂಗಿಲ್ಲ, ಸರ್ವ ಋಷಿ ಮುನಿಗಳ ಅಭಿಪ್ರಾಯದ, ಪರಮಾತ್ಮಂದು ಇದೇ ಅಭಿಪ್ರಾಯದ, ಪರಮಾತ್ಮನ ಅಭಿಪ್ರಾಯನು ಇದೇ ಅದ,
ವೇದದ ಅಭಿಪ್ರಾಯನೂ ಇದೇ ಅದ, ಶಾಸ್ತ್ರ ಅಭಿಪ್ರಾಯನೂ ಇದೇ ಅದ, ಸದ್ಗುರುವಿನ ಅಭಿಪ್ರಾಯನೂ ಇದೇ ಅದ. ಏನಂತ ಅಂದ್ರೆ ಛಾಂದೋಗ್ಯ ಉಪನಿಷತ್ತು ಏನ್ ಹೇಳ್ತದ ಅಂದ್ರೆ ಸಾಮವೇದದ ಛಾಂದೋಗ್ಯ ಉಪನಿಷತ್ತು ತತ್ವಮಸಿ ನೀನೇ ಪರಮಾತ್ಮ ಇದ್ದಿ ಅಂತ ಹೇಳ್ತದ. ಅದ್ರ ಸಲುವಾಗಿ ನಾನೇ ಪರಮಾತ್ಮ ಅಂತ ತಿಳ್ಕೊ, ನಿನಗ್ ಬಿಟ್ಟು ಹೊರ ಹುಡುಕಿದ್ರೆ ಏನ್ ಸಿಗ್ತದ. ಬಹಳ ಚಂದ ಹೇಳಿದ್ರು, ಮೃಗನಾಭಿಮೆ ಸುಗಂಧಿ ಸುಂಘೇ ಓ ಘಾಸ ಗಂಧಿ ದುನಿಯಾ ಸಭೆಯೇ ಅಂಧಿ ಸಮಜೇ ನೀತಿ ಸಾರ. ಒಳಗೆ ಇಟ್ಟುಕೊಂಡು ಹೊರ ಹುಡುಕಾಕ್ ಚಾಲು ಮಾಡ್ಯಾನ. ಏನ್ ಅನ್ಬೇಕು ಇವನಿಗೆ? ಬಗಲ್ಮೆ ಬಚ್ಚ ಗೌಂಟ ಮಾಮ್ ಧೂಂಡೆ. ಯಾರೋ ಅಂದ್ರವ್ರು, ಯಾರೋ ಬಗಲ ಕೂಸಿಗೆ ಎತ್ಕೊಂಡು ಊರು ತುಂಬ ಹುಡುಕ್ಲಾಕ್ ಚಾಲು ಮಾಡಿದ್ರೆ ನಾನು ಕೂಸ್ ಕಳೆದ್ ಹುಡುಕೊಡ್ರಿ ಅಂತ. ಬಹಳ ಮಂದಿ ಬಹಳ ಮಜಾ ಇರ್ತಾರ, ಚಸ್ಮಾ ಕಣ್ಣಿಗೆ ಇರ್ತಾರ, ನನ್ ಚಸ್ಮಾ ಕಳಿತಂತ ಹುಡುಕ್ತಾರ. ಏನ್ ಆಶ್ಚರ್ಯ ಅದರಿ? ತನ್ನ ಬಲ್ಲೆ ಇಟ್ಕೊಂಡು, ತನಗ್ ಬಿಟ್ಟು ದೂರ ಇಲ್ಲ, ತನ್ನ ಬಲ್ಲೆ ಇಟ್ಟುಕೊಂಡು ಆ ಇದ್ದ ವಸ್ತುವಿಗೆ ಮರೆತು ಎಲ್ಲಾ ಕಡೆ ಹುಡುಕ್ಲಾಚಾರ ಮಾಡ್ತಾರ. ಸ್ವಯಂ ಪರಬ್ರಹ್ಮನೇ ತಾನಿದ್ದು ತನ್ನ ಪರಮಾತ್ಮತ್ವವನ್ನು ಮರೆತು ಶರೀರನೇ ನಾನಂತ ತಿಳ್ಕೊಂಡು ದೇವ್ರು ಕಳೆದ ಹೋದ ಅಂತ ದುಃಖಿಸುವಂತ ಜನರು ಇವರು ಜಗತ್ತಿನೊಳಗಾದಾರ ಅಂತ ತಿಳ್ಕೊಂಡು ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಭಿನ್ನ ಬಿಟ್ಟ ರಸದೇನುಂಟು, ಏನದ ಜಗತ್ತಿನೊಳಗ? ಈ ಮಾತು ನೀನು ನಂಬು, ನಿನ್ನ ಜನ್ಮ ಧನ್ಯ ಆಗ್ತದ. ವೇದದ ಅಭಿಪ್ರಾಯವನ್ನು ನಂಬು, ಮಹಾವಾಕ್ಯವನ್ನ ನಂಬು, ನಿನ್ನ ಜನ್ಮ ಧನ್ಯ ಆಯ್ತದ ಅನ್ನುವ ಮಾತನ್ನ ಹೇಳ್ತಾ ಹೇಳ್ತಾ ಅವನಿಗೆ ಹಿಂಗ 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 ಜ್ಞಾನ ಆಯ್ತದ ಅವನಿಗೆ. ಆತ್ಮೈ ವೇದಂ ಸರ್ವಂ ಸೇ ವೇದಂ ಸರ್ವಂ ಅಹಮೇ ವೇದಂ ಸರ್ವಂ ಬ್ರಹ್ಮೈ ವೇದಂ ಸರ್ವಂ ಅನ್ನುವಂತಹ ಮಾತು ಬಹಳ ಸುಂದರವಾಗಿ ಮಹಾವಾಕ್ಯ ವೇದಗಳ ನಾಲ್ಕು ಮಂತ್ರಗಳನ್ನ ಇಲ್ಲಿ ಉದಾಹರಿಸಿ ಎಂಥ ಅಪರೂಪದ ಮಾತನ್ನ ಹೇಳ್ತಾ ಇದಾನ. ಆತ್ಮಜ್ಞಾನಿ ಏನಂತ ತಿಳ್ಕೊತಾನ, ನಾನೇ ಇದ್ದೀನಿ ಅಲ್ಲ, ನನಗೆ ಬಿಟ್ಟರೆ ಮತ್ತೊಂದೇನಿಲ್ಲ. ಸರ್ವಾತ್ಮಕ ಭಾವದೊಳಗೆ ನೋಡ್ತಾನ, ದೇಹಾದಿಗಳಿಂದ ದಾಟಿ ಆಚಕ್ ನಿಲ್ತಾನ. ನಾನು ಪರಬ್ರಹ್ಮ ಸಚ್ಚಿದಾನಂದ ಸ್ವರೂಪ, ತದೇಕೋ ವಶಿಷ್ಠ ಶಿವ ಕೇವಲೋಹಂ ಅಯಂ ಆತ್ಮ ಬ್ರಹ್ಮ ಸಚ್ಚಿದಾನಂದೋಹಂ ನಿತ್ಯ ಪರಿಪೂರ್ಣೋಹಂ ಅನ್ನುವ ಚರಮ ಸ್ಥಿತಿಯೊಳಗೆ ನಿಂತಿರ್ತಕ್ಕಂಥ ಮಹಾಯೋಗಿ ಪರಬ್ರಹ್ಮವೇ ತಾನಾಗ್ಯಾನ. ಈ ಶರೀರದ ಆಗು ಹೋಗುಗಳು ಅವನಿಗೇನು ಸಂಬಂಧ ಇರ್ತಾವ? ಶರೀರದ ಕರೆ, ಶರೀರದೊಳಗೆ ಇವ ಬ್ಯಾರೆ ಅದ. ನಾವು ಅದಕ್ಕೆ ಹತ್ಕೊಂಡಿದ್ದೇವೆ. ಮೊನ್ನೆ ನಿಮಗೊಂದು ಉದಾಹರಣೆ ಕೊಟ್ಟಿನ, ಎರಡು ತೆಂಗು ಒಂದು ಹಸಿದದ, ಒಂದು 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 ಗಟ್ಟಿಯಾಗಿದದ, ಒಳಗೆ ಒಂದು ಒಣಗಿದದ ತೆಂಗ್ ಎರಡು ಒಡೀರಿ. ಯಾವುದು ಹಸಿ ತೆಂಗದ? ಕಪ್ಪರ್ ಏಸುತ್ತು ಕುಡಿ ಆಯ್ತದ, ಕೊಬ್ಬರಿ ಒಳಗೆ ಅಷ್ಟು ಕುಡಿ ಆಯ್ತದ. ಒಂದು ಒಳಗಿನ ಬಿಟ್ಟದ ಪೊರಟಿ ಬಿಟ್ಟದ, ಮ್ಯಾಲಿನ ಪೊರಟಿಗೆ ಪೆಟ್ಟಾಯ್ತದ, ಒಳಗಿನ ಕಾಯಿಗೇನು ಆಗಂಗಿಲ್ಲ. ಹಾಂಗ ಜ್ಞಾನಿ ಮಹಾಪುರುಷ ಶರೀರದೊಳಗಿದ್ದರು ಸಹಿತ ಶರೀರದ ಧರ್ಮಗಳಿಗೆ ಅಂಟುಕೊಳ್ಳಲಾರ್ದೇನೆ ಅದಕ್ಕೆ ಬಿಟ್ಟು ಚೇತನ ರೂಪದಿಂದ ತಾ ಒಳಗ ಬ್ಯಾರೆ ಅಂತ ತಿಳ್ಕೊತಾನ. ಇರೋ ದಿನ ಇದು ಇರ್ತದ, ಇದ್ರ ಸಂಬಂಧ ನನಗೇನದ? ಪ್ರಾರಬ್ಧಿರತನ ಇರ್ತದ, ಪ್ರಾರಬ್ಧ ಮುಗಿತಂದ್ರೆ ಇದು ಹೊಂಟು ಹೋಗ್ತದ. ನಾನು ಸಚ್ಚಿದಾನಂದ ಚಿನ್ಮಾತ್ರ ಸ್ವರೂಪ ಬ್ರಹ್ಮ ನಾನಿದ್ದೀನಿ, ದೇಹರ ನಾಯಿ ಅಲ್ಲ, ಅಬ್ದಿ ಅಪಾರ ಸ್ವರೂಪ ಮಮ, ಲಹರಿ ವಿಷ್ಣು ಮಹೇಶ್ ವಿಧಿರವಿ ಚಂದ ವರುಣ ಯಮ ಶಕ್ತಿ ಧನೇಶ ಗಣೇಶ್ ಅಂತ ಹೇಳುವಾಗ ಸಚ್ಚಿದಾನಂದ ಕೇವಲ ಪರಬ್ರಹ್ಮವೇ ತಾನಾಗಿ ವಿಹರಿಸ್ತಾನಲ್ಲ ಯೋಗಿ. ಅದರ ಸಲುವಾಗ ಅವರಂದ್ರು ಅವನಿಗೆ ದುಃಖ ಆಗಂಗಿಲ್ಲ ಏನು ಅಂದ್ರೆ ಬ್ಯರ್ತಾಗೆ ದುಃಖ ಆಯ್ತದಲ್ಲ, ಅದ್ರಾಗ ಅವ ಬೇರೆ ದುಃಖ ಎಲ್ಲಿಂದ ಆಗ್ಬೇಕು? ಸಂಬಂಧ ಆದ್ರೆ ದುಃಖ ಆಗ್ತದ. ಸಾವಿರ ಮಂದಿ ಸಾಯ್ತಾರ, ನಮ್ಗಳು ಬರ್ತದೆ? ಸಾವಿರ ಮಂದಿ ಸಾಯಲ್ರಿ, ನಮ್ಗೆ ನಳು ಬಹಳ ಅದ್ರ ಅಯ್ಯೋ ಚೊಕ್ ಚೊಕ್ ಅಂತೇವೆ, ಅದಕ್ಕೆ ಹೆಚ್ಚಿಗೆ ಏನಂತೇವಿ? ಅರೆ ವಿಚಾರ ಮಾಡ್ರಿ ನೀವು, ನಮ್ಗೆ ಯಾಕೆ ತ್ರಾಸ ಆಯ್ತದ? ಯಾವುದಕ್ಕೆ ನಮ್ಮದಂತ ತಿಳ್ಕೊಂಡಿದ್ದೇವ ಅದಕ್ಕೆ ಏನಾಗಬಾರ್ದು. ಅಟ್ಟೆ ಊರ್ ಮಂದಿ ಹಾಳಾಗಿ ಹೋಗಲ್ರಿ, ಅದಕ್ಕೆ ನಮ್ಗೆ ಸಂಬಂಧ ಅದ? ನಮ್ಗದು ತ್ರಾಸನೂ ಆಗೋದಿಲ್ಲ, ನಮ್ಗೆ ಅದ್ರ ಸಂಬಂಧನೂ ಇಲ್ಲ. ನಮ್ಮದಂತ ನಾವು ಯಾವುದಕ್ಕೆ ತಿಳ್ಕೊತೇವಿ? ಅದಕ್ಕೆ ಏನಾರ ಆಯ್ತಂದ್ರೆ ಜಗತ್ತಿನೊಳಗೆ ತ್ರಾಸ ಆಯ್ತದ. ಅದ್ರ ಸಲುವಾಗಿ ಅವರಂದರು, ಇವ ನಾವೆಲ್ಲ ಶರೀರ ನಾನಂತ ತಿಳ್ಕೊಂಡ ಸಲುವಾಗಿ ಇದಕ್ಕೆ ಏನಾರ ಆಯ್ತಂದ್ರೆ ಹೋಳೆ ಮುಂದೆ ಚಾಲು ಮಾಡ್ತೇವ ನಾವು, ನಾ ಇದು ಅಲ್ಲ ಅಂತ ಅವ ತಿಳ್ಕೊಂಡಾನ. ಅವನಿಗೆ ಇದ್ರದ್ದೇನು ಸಂಬಂಧ ಅದರಿ? ಏನೇ ಯಾಕೆ ಆಗೋದು, ಏನೇ ಯಾಕೆ ಹೋಗೋದು? ಪ್ರಾರಬ್ಧ ಏನು ಉಣಿಸ್ತದ ಉಣಿಸ್ತಾ ಉಣತಾನ, ಸಾಕ್ಷಿಯಾಗಿ ನೋಡ್ಕೋತಾ ಇರ್ತಾನ. ಏನಾಯ್ತದೋ ಏನು ಹೋಯ್ತದೋ, ನಮಗಲ್ಲದ ವಸ್ತು ಅದ, ನಮಗೇನು ಸಂಬಂಧ ಅದ ಅಂತ ನಾವ ನಮ್ದೇನು. ಸಿದ್ಧಾರ್ಥಪ್ಪನವರು ಸಂಚಾರ ಮಾಡ್ಕೊಂತ ಹೋಗುವಾಗ ಸದಾಶಿವಪೇಟ್ ತನ ಹೋಗಿರ್ತಾರ, ಸೋಮ ಭೀಮ ಜೊತೆಗಿರ್ತಾವ, ಆ ಒಳ್ಳಾಕ್ ಚಾಲು ಮಾಡ್ತಾವ. ಒಳ್ಳಾಕ್ ಚಾಲು ಮಾಡಿದಾಗ ಒಂದು ಮಾತು ಹೇಳ್ತಾರ, ಈಶ್ವರ ಈ ಶರೀರ ಕೊಟ್ಟಿರೋಣದ್ರಿಂದ ಈಶ್ವರನೇ ಇದಕ್ಕೆ ರಕ್ಷಣೆ ಮಾಡಬೇಕು, ಈಶ್ವರನ ಕೆಲಸ ನೀ ಯಾಕೆ ಮಾಡತ್ತಿದಿ ಅಂತಾರ. ಎಂತ ಮಾತದ ಎಂತ ಮಾತದ? ಪ್ರಾರಬ್ಧ ಶರೀರ ತಯಾರು ಮಾಡ್ಯಾದ, ಸಮಯ ಸಮಯಕ್ಕೆ ಏನು ಉಣಿಸ್ಬೇಕು ಅದು ಉಣಿಸ್ತದ, ಅದು ನಿನ್ನ ಕೈಯಾಗಿಲ್ಲ. ಒಂದು ವೇಳೆ ಅದ ಅಂದೆ ಅಂದರ, ಬಹಳ ಚಂದ ನಿಜ್ಕೊಂಡ್ರು ಒಂದು ಪದ್ಯ ಬರೀತಾರ,
ಕೈವಲ್ಯ ಪದ್ಧತಿ ನೀತಿ ಕ್ರಿಯಾಚಾರ್ಯ ಸ್ಥಳದೊಳಗೆ ಚಿಂತಿಸದಿರೋ ಸುಖ ದುಃಖದ ಎಡೆಗಳು ನೀನೆಂದು ತಿಳಿದ ಬಳಿಕೆಲೆ ಜೀವನೇ. ಬಹಳ ಚಂದ ಒಂದು ಪದ್ಯ ಬರೆದು. ನೀ ಚಿಂತೆ ಮಾಡಬೇಡ, ಸುಖ ಯಾಕಾಯ್ತು, ಸುಖ ಯಾಕೆ ನನ್ನ ಕೈ ಬಿಟ್ಟೋಯ್ತು, ದುಃಖ ಯಾಕೆ ನನಗಾಯ್ತು, ಹಿಂಗ ನೀ ಚಿಂತೆ ಮಾಡ್ಲಕ್ ಹೋಗ್ಬೇಡ. ಚಿಂತಿಸದಿರು ಸುಖ ದುಃಖದ ಎಡೆಗಳು ನೀನಿಂತು ತಿಳಿದ ಬಳಿಕ ಎಲೆ ಜೀವನೇ ಅನ್ನುವಂತ ಮಾತನ್ನ ಬರ್ಕೊಂಡು ಬಂದು, ಬರಲುಳ್ಳ ರೋಗಾದಿ ಬಾಧೆಗಳು ಬಂದು ತಾವೇ ನೀನಾಗಿ ಎಳಿಸದಿರಲು ಉಣಿಸುವಂತೆ, ರಾಗವಿಲ್ಲದೊಡೆ ಹೋಗದು ನಿನಗ ಸುಖ ಪೋಗವಿಂತಿದು ನಿಜಬಹುದರಿಂದ. ಬಹಳ ಸುಂದರವಾದ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದರ ಸಲುವಾಗಿ ಇಲ್ಲಿ ಏನು ಹೇಳ್ತಾ ಇದಾರ ಅಂದ್ರ, ಮತ್ತೊಂದು ಕಡೆ ಬರೀತಾರ, ಬರಲುಳ್ಳ ದುಃಖವನ್ನು ಅನುಭವಿಸದೆ ಪರಿಹಾರ ಬದಕಿಲ್ಲ. ಬಹಳ ಚಂದ ಮಾತು ಬರೆದ್ರು. ನಿನಗೆ ಏನೇನು ಬರಬೇಕಾಗ್ಯಾದ ಅದು ಭೋಗಿಸಬೇಕು, ಭೋಗಿಸಲಾರ್ದೇನೆ ಪರಿಹಾರ ಅದಕ್ಕಿಲ್ಲ. ಜೀವನದೊಳಗ ಅದು ಅಧಿಗವೈದ್ಯ ನಿಂದಿರಿಸ್ತದ. ಹಣೆ ಬರೆದಾಗ ಏನಾಗಬೇಕು, ಯಾ ಬ್ರಹ್ಮನಿಂದನು ತಪ್ಪಿಸಕ್ ಆಗಂಗಿಲ್ಲ. ಒಂದು ವೇಳೆ ಆಯ್ತಿ ತಂದ್ರೆ ಭಾರಿ ಪ್ರಬಲ ಉದಾಹರಣೆ ಕೊಟ್ಟಾರ. ವಿಜಯ್ 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 ರೆಕಾರ್ಡಿಂಗ್ ಸರ್ವಿಸಸ್, ದಾಜಿಬಾನ್ ಪೇಟ್, ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.